ಎಳೆ ನೀರು ಒಳೆ ನೀರು ಆಲ್ದೆನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು. ಮಕ್ಕಳೇ ಅರ್ಥ ಆಗ್ತಿದೆಯಲ್ಲ, ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ ಎಳೆ ನೀರು ಒಳೆ ನೀರು ಎಳೆ ನೀರು ಒಳೆ ನೀರು ಆಲ್ದೆನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗು ನಿಂದು ಸವಿಯಾಗು 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 ಎಂದು. ಮಕ್ಕಳಿಗೆ ನೋಡಿ ನೆಕ್ಸ್ಟ್ ಎರಡನೇ ಪ್ಯಾರಕ್ಕೆ ಹೋಗ್ತೀನಿ. ತಾರೆಯಲ್ಲಿ ಚಂದ್ರನಲ್ಲಿ, ಮಕ್ಕಳೇ ಅರ್ಥ ಆಗ್ತಿದೆಯಲ್ಲ, ತಾರೆಯಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರನ್ನದಲ್ಲಿ ಕಂಚಿನಲ್ಲಿ ಮಿಂಚಿನಲ್ಲಿ ಮುತ್ತಿನಲ್ಲಿ ಚಿನ್ನದಲ್ಲಿ ಜ್ಯೋತಿಯಲ್ಲಿ ನಯನದಲ್ಲಿ ಉಷಯ ಬಣ್ಣದಲ್ಲಿ. ಮಕ್ಕಳೇ ಅರ್ಥ ಆಗ್ತಿದೆಯಲ್ಲ, ಸಾರುತ್ತಿದೆ ಸೃಷ್ಟಿ ಇದು ಚೆವಿಯಾಗು ನಿಂದು ಚೆವಿಯಾಗು 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 ಎಂದು. ತಾರೆಯಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರನ್ನದಲ್ಲಿ ಕಂಚಿನಲ್ಲಿ ಮಿಂಚಿನಲ್ಲಿ ಮುತ್ತಿನಲ್ಲಿ ಚಿನ್ನದಲ್ಲಿ ಜ್ಯೋತಿಯಲ್ಲಿ ನಯನದಲ್ಲಿ ಉಷಯ ಒಂಬಣ್ಣದಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಚೆವಿಯಾಗು ನಿಂದು ಚೆವಿಯಾಗು 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 ಎಂದು. ಮಕ್ಕಳೇ ಮೂರನೇ ಪ್ಯಾರ, ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ, ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಬಾಳ ಭವ್ಯತೆ ಇಲ್ಲಿ ಬೆಳಕು ಸವಿಬೇಕಾಗಿ, ಬಾಳ ಭವ್ಯತೆ ಇಲ್ಲಿ ಬೆಳಕು ಸವಿಸಾಕಾಗಿ ಬಾಳುವೆಯ ಸವಿ ಬೆಳಕ ಬರೆಯುವ ಬೇಕಾಗಿ ಸಾರುತ್ತಿದೆ ಸೃಷ್ಟಿ ಸವಿ ಚವಿಯ ನಿಂದು ಸಾರುತ್ತಿದೆ ಸೃಷ್ಟಿ ಸವಿ ಚವಿಯಾಗಿ ನಿಂದು ಕವಿಯಾಗು 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 ಎಂದು. ಮಕ್ಕಳೇ ಪೊಯಮ್ ಮಾಡ್ತಾ ಇದ್ದಂತ ಭಾವಿಸ್ತೀನಿ ನಾನು, ನೀವೇನ್ ಮಾಡ್ಬೇಕು ಮನೆಯಲ್ಲಿ ಇದನ್ನ ಚೆನ್ನಾಗಿ ಓದಿ ಅಭ್ಯಾಸ ಮಾಡ್ಕೊಬೇಕು, ಮತ್ತೆ ಹೋಮ್ವರ್ಕ್ ಅಲ್ಲಿ ಪದ್ಯವನ್ನು ಒಂದು ಎರಡೆರಡು ಸರಿ ಬರೆದು ಕಂಠಪಾಠ